ಸಿಲಿಕಾನ್ ಸಿಟಿಯಲ್ಲಿರುವಂತಹ ಐಟಿ ಬಿಟಿ ಕಂಪನಿ ಅವರಿಗೆ ಇಲ್ಲಿನ ನೆಲ ಜಲ ಬೇಕು, ಆದ್ರೆ ಕನ್ನಡ ಅಂದ್ರೆ ಸಾಕು ಉರಿದು ಬೀಳ್ತಾರೆ. ಅದೇ ರೀತಿ ಇಲ್ಲೊಬ್ಬ ಐಟಿ ಬಿಟಿ ಉದ್ಯೋಗಿ ಭಾರಿಸು ಕನ್ನಡ ಡಿಮ್ಡಿಮ ಅಂತ ಬಾವುಟ ಹಾರಿಸಿದ್ದಷ್ಟೇ ಅವನ ಜೀವನವನ್ನೇ ಕಂಪನಿಯವರು ಬರ್ಬಾದ್ ಮಾಡಿದ್ದಾರೆ. ರಾಜ್ಯೋತ್ಸವ ಆಚರಿಸಿದ್ದಕ್ಕೆ ಕೆಲಸದಿಂದ ಗೆಟ್ ಔಟ್. ಐಟಿಸಿ ಕಂಪನಿ ವಿರುದ್ಧ ಕನ್ನಡ ಪರ ಸಂಘಟನೆಗಳ ಪ್ರತಿಭಟನೆ. ನವೀನ್ ಮಲ್ಲೇನಹಳ್ಳಿ ಕಳೆದ ಒಂದು ವರ್ಷದಿಂದ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಸದ್ದು ಮಾಡಿದ ಹೆಸರಿದು. ಸಾಕಷ್ಟು ವಿರೋಧದ ನಡುವೆಯೂ ಕಳೆದ ವರ್ಷ ಬಾಣಸವಾಡಿಯ ಮುಖ್ಯ ರಸ್ತೆಯಲ್ಲಿರುವ ಐಟಿಸಿ ಇನ್ಫೋಟೆಕ್ ಸಂಸ್ಥೆಯಲ್ಲಿ ನವೀನ್ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದರು. ಈ ಒಂದೇ ಒಂದು ಕಾರಣಕ್ಕೆ ನವೀನ್ಗೆ ಮಾನಸಿಕವಾಗಿ ಕಿರುಕುಳ ನೀಡಿ ಟರ್ಮಿನೇಟ್ ಮಾಡಿದ್ದಾರೆ. ನವೀನ್ರನ್ನ ಕೆಲಸದಿಂದ ತೆಗೆದ ಹಿನ್ನೆಲೆಯಲ್ಲಿ ಕನ್ನಡ ಪರ ಸಂಘಟನೆಯ ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಬಾಣಸವಾಡಿಯ ಮೈನ್ ರೋಡ್ ಬಂದ್ ಮಾಡಿ ಐಟಿಸಿ ಕಂಪನಿ ವಿರುದ್ಧ ಪ್ರತಿಭಟನೆ ಮಾಡಿದರು. ಪ್ರತಿಭಟನೆಯಲ್ಲಿ ವಾಟಾಳ್ ನಾಗರಾಜ್, ಸಾರಾ ಗೋವಿಂದ್ ಹಾಗೂ ಪ್ರವೀಣ್ ಶೆಟ್ಟಿ ಭಾಗಿಯಾಗಿದ್ದರು. ಪ್ರತಿಭಟನೆಗೆ ಗ್ಯಾರ ಎನ್ನದಿದ್ದಾಗ ಕಂಪನಿಯೊಳಗೆ ನುಗ್ಗೋದಾಗಿ ಎಚ್ಚರಿಕೆ ನೀಡಿದರು. ಇದರಿಂದ ಸಂಧಾನಕ್ಕೆ ಮುಂದಾದ ಕಂಪನಿಯವರು ಯಾರೋ ಕನ್ನಡ ಬಾರದ ಜನರಲ್ ಮ್ಯಾನೇಜರ್ ಕಳುಹಿಸಿದರು. ಮನವಿ ಸ್ವೀಕರಿಸಿದ ಆತ ಕ್ರಮ ಕೈಗೊಳ್ಳು ಭರವಸೆ ನೀಡಿ ವಾಪಸ್ಸಾದ. ಒಟ್ಟಿನಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಕೆಲಸದಿಂದಲೇ ಗೇಟ್ ಪಾಸ್ ನೀಡಲಾಗಿದೆ. ಇನ್ನಾದರೂ ರಾಜ್ಯ ಸರ್ಕಾರ ಇಂಥ ಕಂಪನಿಗಳ ವಿರುದ್ಧ ಕ್ರಮ ಕೈಗೊಳ್ಳದಿದ್ರೆ ಮುಂದೊಂದು ದಿನ ಕನ್ನಡ ಮಾತಾಡಲು ಭಯಪಡುವ ಪರಿಸ್ಥಿತಿ ಎದುರಾಗೋದಂತೂ ಖಂಡಿತ. ಕ್ಯಾಮರಾಮ್ಯಾನ್ ಗಿರಿ ಜೊತೆ ಪ್ರಿಯಾಂಕಾ ತಳವಾರ, ಟಿವಿ 5 ಬೆಂಗಳೂರು.